ಬಿಜೆಪಿ ಹೈಕಮಾಂಡ್ಗೆ ಈಗ ತಲೆಬಿಸಿ ಆಗಿದೆ ಈಶ್ವರಪ್ಪ ಅವರ ಬಂಡಾಯ ಕೆ ಈಶ್ವರಪ್ಪ ಅವರ ಮನವೊಲಿಕೆಗೆ ಕೇಂದ್ರ ತಂಡ ಎಂಟ್ರಿ ಆಗಿದೆ ಈಶ್ವರಪ್ಪ ಅವರ ಬಂಡಾಯದ ಮಾತುಗಳಿದೆಯಲ್ಲ ಬಂಡಾಯದ ಸ್ಪರ್ಧೆ ಈಗ ಬಹಳ ತಲೆನೋವಾಗ್ತಾ ಇದೆ ಅವರ ಮನವೊಲಿಕೆಗೆ ಕೇಂದ್ರ ತಂಡ ಕೂಡ ಎಂಟ್ರಿ ಕೊಟ್ಟಿದೆ ಈಶ್ವರಪ್ಪ ನಿವಾಸಕ್ಕೆ ಕೇಂದ್ರ ಬಿಜೆಪಿ ನಾಯಕರು ಆಗಮಿಸಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಧಾ ಮೋಹನ್ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ ಸೆಂಟ್ರಲ್ ಟ್ರೀಮ್ ಎಂಟ್ರಿಗೂ ಮುನ್ನವೇ ಹೊರಗೆ ಹೋಗಿದ್ದಾರೆ ಈಶ್ವರಪ್ಪ ಈಶ್ವರಪ್ಪ ಅವರ ಭೇಟಿಗಾಗಿ ರಾಧಾ ಮೋಹನ್ ಕಾದು ಕುಳ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಸಿಗ್ತಾರೆ ಸಾಕಷ್ಟು ಸಂಧಾನಗಳನ್ನು ಮಾಡೋದಕ್ಕೆ ಈಗಾಗಲೇ ಈಶ್ವರಪ್ಪ ಅವರನ್ನ ಭೇಟಿ ಆಗೋದಕ್ಕೆ ಆಗಮಿಸ್ತಾ ಇದ್ದಾರೆ ಆದರೆ ಈಶ್ವರಪ್ಪ ಅವರು ಕೈ ಸಿಗ್ತಾ ಇಲ್ಲ ಒಂದಷ್ಟು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಯಾರ ಕೈಗೂ ಕೂಡ ಸಿಗದಂತೆ ಓಡಾಟವನ್ನು ನಡೆಸ್ತಾ ಇದ್ದಾರೆ ಈಶ್ವರಪ್ಪ ಅವರು ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಯಾವ ಸಂಧಾನಕ್ಕೂ ಯಾವ ರಾಜಿ ಮಾತುಕತೆಗೂ ಕೂಡ ಬಗ್ಗುವಂತೆ ಕಾಣ್ತಾ ಇಲ್ಲ ಈಗಾಗಲೇ ಬಂಡಾಯದ ಮಾತುಗಳನ್ನು ಹೇಳಿದ್ದಾರೆ ಈ ವಿಚಾರ ಈಗ ಬಿಜೆಪಿಗೆ ತಲೆನೋವಾಗ್ತಾ ಇದೆ ಹಾಗಾಗಿ ಸೆಂಟ್ರಲ್ ಟೀಮ್ ಕೂಡ ಬಂದಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗೋವಾ ಮೋಹನ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮೋಹನ್ ಕೃಷ್ಣ ಅವರೇ ಗಮನಿಸ್ತಾ ಇದ್ದೇವೆ ಈಶ್ವರಪ್ಪ ಅವರ ಈ ಬಂಡಾಯ ಇದೆಯಲ್ಲ ಇದು ನಿಜಕ್ಕೂ ಕೂಡ ಬಿಜೆಪಿಗೆ ಬಿಸಿ ತುಪ್ಪ ಆಗ್ತಾ ಇದೆ ಜೊತೆಗೆ ಸಾಕಷ್ಟು ವಿಚಾರಗಳು ಕೂಡ ನಾಳೆ ಇನ್ನೇನು ಕಾರ್ಯಕ್ರಮ ಇದೆ ಅದಕ್ಕೂ ಮುನ್ನ ಈ ಬಂಡಾಯ ಏನಿದೆ ಇದನ್ನ ಶಮನಗೊಳಿಸೋದಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ಅನ್ನೋದೇ ಈಗ ಇರುವಂತ ದೊಡ್ಡ ಪ್ರಶ್ನೆ ಏನೇನ್ ಡೀಟೇಲ್ಸ್ ಇದೆ ಶಿವಮೊಗ್ಗದಲ್ಲಿ ಸದ್ಯಕ್ಕೆ ಏನೇ ಡೆವಲಪ್ಮೆಂಟ್ಸ್ ನಡೀತಾ ಇದೆ ಅಶ್ವಿನಿ ಏನು ಶಿವಮೊಗ್ಗದಲ್ಲಿ ಈಶ್ವರಪ್ಪನವರ ನಿವಾಸದಲ್ಲಿ ಏನು ಬಂಡಾಯ ಸ್ಪರ್ಧೆಯನ್ನ ಬಹುತೇಕ ಖಚಿತವಾದ ಬೆನ್ನಲ್ಲೇ ಸಂಧಾನಕ್ಕೆ ಇದೀಗ ಹೈಕಮಾಂಡ್ ಮುಂದಾಗಿರುವಂತದ್ದು ಈಗಾಗಲೇ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಇವತ್ತು ಬೆಳಗ್ಗೆ ಭೇಟಿ ಕೊಟ್ಟಿದ್ರು ಈಶ್ವರಪ್ಪರೊಂದಿಗೆ ಮಾತುಕತೆ ಕೂಡ ನಡೆಸಿದ್ರು ಆದ್ರೆ ಅದು ಫಲಪ್ರದವಾಗಿಲ್ಲ ಅವರು ತಮ್ಮ ನಿರ್ಧಾರಕ್ಕೆ ಬದ್ಧವಾಗಿದ್ದಾರೆ ಈಶ್ವರಪ್ಪನವರು ಈ ಒಂದು ಬೆನ್ನಲ್ಲೇ ಎರಡನೇ ಸುತ್ತಿನ ಮಾತುಕತೆಗೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಈಶ್ವರಪ್ಪರ ಮನೆಗೆ ಭೇಟಿ ನೀಡಿರುವಂಥದ್ದು ಈಗ ಈಶ್ವರಪ್ಪ ಅವರ ಜೊತೆಗೆ ಮಾತುಕತೆ ಕೂಡ ಅವರ ಮನೆ ನಿವಾಸದಲ್ಲಿ ನಡೆಸ್ತಾ ಇದ್ದಾರೆ ಅಗರ್ವಾಲ್ಗೆ ಏನು ಎಂ ಎಲ್ ಸಿ ಗಳಾದಂತಹ ಡಿ ಎಸ್ ಅರುಣ್ ಅವರು ಮತ್ತು ಇತರೆ ನಾಯಕರು ಕೂಡ ಅವರ ಜೊತೆಗೆ ಇರುವಂತದ್ದು ಈ ಮಾತುಕತೆ ಮಧ್ಯೆ ಈಶ್ವರಪ್ಪ ಸಭೆಯಿಂದ ಹೊರಬಂದು ಒಂದು ಬೇರೆ ಕಡೆ ಒಂದು ಸ್ಥಳಕ್ಕೆ ತೆರಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದರಿಂದ ಸಭೆ ಏನಾಗಿರಲಿದೆ ಎಂಬ ಕುತೂಹಲ ಇದೀಗ ಮುಂದುವರೆದಿರುವಂತದ್ದು ಇದರ ಮಧ್ಯೆ ಆನಂದ್ ಗುರುಜಿ ಸಹ ಇವತ್ತು ಬೆಳಿಗ್ಗೆ ಭೇಟಿ ನೀಡಿದ್ರು ಅವರ ಈ ಈಟೆ ಸಂದರ್ಭದಲ್ಲಿ ಧರ್ಮದ ಪರವಾಗಿ ಹೋರಾಟ ಮಾಡಿದಂತಹ ಈಶ್ವರಪ್ಪನವರ ನಾಯಕತ್ವ ಅಗತ್ಯ ಇದೆ ಇವರ ಏನು ಇವರ ಸ್ಪರ್ಧೆ ಏನಿದೆ ಅವರು ಅವರು ವಿನ್ ಆಗ್ತಾರೆ ಗೆಲುವು ಸಾಧಿಸ್ತಾರೆ ಈ ಒಂದು ಸ್ಪರ್ಧೆಯಲ್ಲಿ ಅನ್ನುವಂತಹ ಮಾತನ್ನ ಅವರು ಭವಿಷ್ಯವನ್ನ ಕೂಡ ನೋಡಿದ್ರು ಇಂತಹ ಈಶ್ವರಪ್ಪನವರು ರಾಜಕಾರಣದಲ್ಲಿ ಇರಬೇಕು ಈಶ್ವರಪ್ಪ ಅವರಿಗೆ ಅನ್ಯಾಯ ಆಗ್ಬಾರ್ದು ನಮ್ಮೆಲ್ಲ ಮಠಾಧೀಶರ ಬೆಂಬಲ ಈಶ್ವರಪ್ಪ ಅವರಿಗೆ ಇದೆ ಎಂಬ ನಿರ್ಧಾರವನ್ನ ಅವರು ಕೂಡ ಹೇಳಿರುವಂತದ್ದು ಈಶ್ವರಪ್ಪ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಗೆಲ್ಬೇಕು ಅಂತ ಹೇಳಿದ್ದಾರೆ ಜೊತೆಗೆ ರಾಧಾರಾಮ್ ಮೋಹನ್ ದಾಸ್ ಅಗರ್ವಾಲ್ ಅವರು ಬಂದಿದ್ದಾರೆ ಅವರು ಈಶ್ವರಪ್ಪ ನನ್ನ ಮನ ಅದಕ್ಕಿಂತ ಮುಂಚೆನೂ ಈಶ್ವರಪ್ಪ ಮಾಧ್ಯಮಗಳಿಗೆ ಒಂದು ಪ್ರತಿಕ್ರಿಯೆ ನೀಡಿದ್ರು ಜ್ಞಾನೇಂದ್ರ ರವಿಕುಮಾರ್ ಅರುಣ್ ಅವರು ಬಂದಿದ್ರು ನನ್ನ ಹಿತ ಏನು ಹಿತೈಷಿಗಳ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ ಏನ್ ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ ನಾನು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತೇನೆ ಎಂದ ಮಾತನ್ನೇ ಕೂಡ ಹೇಳಿದ್ದಾರೆ ನಾನು ಈಗಾಗಲೇ ಘೋಷಣೆ ಮಾಡಿ ಆಗಿದೆ ಚುನಾವಣೆಗೆ ಸ್ಪರ್ಧೆ ಮಾಡೇ ಮಾಡ್ತೇನೆ ಹಿಂದುತ್ವದ ಪರವಾಗಿ ಕೆಲಸ ಮಾಡಿದವರಿಗೆ ಮೋಸ ಮಾಡಿದ್ದಾರೆ ಯಡಿಯೂರಪ್ಪನವರು ಅವರ ಕುಟುಂಬದ ಕೈಯಲ್ಲಿ ಪಕ್ಷ ಇದ್ದು ಒದ್ದಾಡ್ತಿದೆ ಎಂಬ ಮಾತನ್ನು ಕೂಡ ಈಶ್ವರಪ್ಪನ ನೇರ ನೇರವಾಗಿ ಯಡಿಯೂರಪ್ಪನವರ ವಿರುದ್ಧ ಮತ್ತು ಅವರ ವಿಜೇಂದ್ರ ಪುತ್ರ ವಿಜೇಂದ್ರ ವಿರುದ್ಧ ಆರೋಪ ಮಾಡುತ್ತಿದ್ದು ಲಿಂಗಾಯತರ ನಾಯಕರು ವರಿಷ್ಠರು ಅವರ ನಂಬಿ ಈ ಒಂದು ಸ್ಥಾನವನ್ನ ಕೊಟ್ಟಿದ್ದಾರೆ ವಿಜೇಂದ್ರ ಅವರಿಗೆ ಈ ಒಂದು ಚುನಾವಣೆಗೆ ಏಕೆ ಸ್ಪರ್ಧೆ ಮಾಡಿದ್ದೇನೆ ಎಂಬುದನ್ನ ಅವರ ಗಮನಕ್ಕೆ ತಂದಿದ್ದೇನೆ ಇತರೆ ನಾಯಕರು ಕೂಡ ಇದ್ರು ನಾನು ಹಿಂದುಳಿದ ನಾಯಕತ್ವ ನಾಯಕ ನನ್ಗೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಕೊಡ್ಬೋದಿತ್ತು ಸಿ ಟಿ ರವಿ ಅವರು ಒಕ್ಕಲಿಗರ ನಾಯಕರು ಅವರಿಗೂ ಕೂಡ ಕೊಡ್ಬೋದಿತ್ತು ಆದ್ರೆ ಕೊಟ್ಟಿಲ್ಲ ಇದರ ಬೆನ್ನಲ್ಲೇ ಯತ್ನಾಳವರು ಅವರು ಕೂಡ ಲಿಂಗಾಯತ ನಾಯಕರು ಅವರಿಗೂ ಕೂಡ ಕೊಡ್ಬೋದಿತ್ತು ಅವರಿಗೂ ಸಹ ಕೊಟ್ಟಿಲ್ಲ ಎಲ್ಲಾ ಎಲ್ಲ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರ ನಾಯಕತ್ವ ನನಗೆ ಏನು ಅಂತ ಗೊತ್ತು ಲಿಂಗಾಯತರ ನಾಯಕರು ಬೇಕು ಅಂದ್ರೆ ಯತ್ನಾಳ್ವರನ್ನ ಅಧ್ಯಕ್ಷ ಮಾಡಬಹುದಿತ್ತು ಇದು ಈಗ ಮಗನನ್ನ ಯಡಿಯೂರಪ್ಪನವರು ಹಿಡಿದು ಅವರ ಮಗನಿಗೆ ನಾಯಕತ್ವದ ಹೊರೆಯನ್ನ ಹೊರತಿದ್ದಾರೆ ಬೇರೆ ಯಾರು ಇರಲಿಲ್ವಾ ನಾಯಕತ್ವದ ಹೊರತಲಿಕ್ಕೆ ಅಂತ ಹೇಳಿ ಈಶ್ವರಪ್ಪನವರು ನೇರ ನೇರವಾಗಿ ಯಡಿಯೂರಪ್ಪನವರ ಏನು ಹೆಜ್ಜೆಗಳನ್ನ ಸ್ಟೆಪ್ ಅನ್ನ ಪ್ರಶ್ನೆ ಈ ಕೇಂದ್ರ ನಾಯಕರಿಗೆ ಯಡಿಯೂರಪ್ಪ ಏನು ಅನ್ನೋದು ಗೊತ್ತಿಲ್ಲ ಯಡಿಯೂರಪ್ಪ ಮಾತ್ರ ನಾಯಕರು ಅಂತ ಹೇಳಿ ಕೇಂದ್ರದ ನಾಯಕರು ಅನ್ಕೊಂಡಿದ್ದಾರೆ ಆದ್ರೆ ರಾಜ್ಯದಲ್ಲಿ ಇತರೆ ನಾಯಕರು ಕೂಡ ಇದ್ದಾರೆ ಅವರ ಮಾತನ್ನ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ನನ್ನ ಕೇಂದ್ರ ನಾಯಕರು ಎಂಬ ಸಂದೇಶವನ್ನ ಕೂಡ ಕೇಂದ್ರದ ನಾಯಕರಿಗೆ ರವಾನಿಸಿರುವಂತದ್ದು ಈಗ ಈಗ ನಾನು ಯಾವಾಗ ಪಕ್ಷ ಬಿಟ್ಟು ಹೊರಗೆ ಹೋಗಿದ್ದೆ ನಾನು ಹೇಳಿದ್ದ ಪಕ್ಷದ ಮುಖಂಡರು ನಾಯಕರು ಹೇಳ್ದಾಗ ಹೈಕಮಾಂಡ್ ಹೇಳ್ದಾಗೆಲ್ಲ ನಾನು ಅವರ ಮಾತನ್ನ ಕೇಳಿದ್ದೇನೆ ಮತ್ತು ಅಧಿಕಾರದ ಸ್ಥಾನವನ್ನ ಬಿಟ್ಟು ಕೊಟ್ಟಿದ್ದೇನೆ ರಾಜೀನಾಮೆ ಕೊಟ್ಟಿದ್ದೇನೆ ಆದ್ರೂ ಕೂಡ ನನ್ನನ್ನ ಇವರು ಪರಿಗಣನೆಗೆ ತೆಗೆದುಕೊಂಡಿಲ್ಲ ಯಡಿಯೂರಪ್ಪ ವಿಜೇಂದ್ರ ತಾಯಿಯಂತರ ಪಕ್ಷ ಬಿಜೆಪಿ ಪಕ್ಷ ಏನು ತಾಯಿ ಆ ಕುತ್ತಿಗೆಯನ್ನ ಇಸುಕುತ್ತಿದ್ದಾರೆ ಈ ಪಕ್ಷದ ರಕ್ಷಣೆಗೆ ನಾನು ಸ್ಪರ್ಧೆ ಮಾಡ್ತಿದ್ದೇನೆ ಯಡಿಯೂರಪ್ಪ ಹಾಗೂ ಕುಟುಂಬದಿಂದ ಪಕ್ಷವನ್ನು ರಕ್ಷಣೆ ಆಗಬೇಕಾಗಿದೆ ಇದಕ್ಕೆ ನನ್ನ ಸ್ಪರ್ಧೆ ಅಂತ ಹೇಳಿ ನೇರ ನೇರವಾಗಿ ಹೇಳುವಂಥದ್ದು ಈ ಸ್ಪರ್ಧೆಯಿಂದ ಹಿಂದೆ ಸರಿಯೋದಿಲ್ಲ ಅಲ್ಲದೆ ನಾಳೆ ನಡೆಯುವಂತಹ